ಬಿಜೆಪಿ ನಾಯಕರು ಕೂಡ ಈಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನು ಎಂಟಿಬಿ ನಾಗರಾಜ್ ಅವರು ವಿಧಾನಸೌಧದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಹೇಳ್ತಾ ಇದ್ದಾರೆ, ಈಗಾಗಲೇ ಸಿಎಂ ಬದಲಾವಣೆ ಆಗ್ತಾರೆ 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 ಅಂತ ತೋರಿಸ್ತಿದ್ರೆ ನೀವೇ ಯಾರು ಹೇಳಿದ್ರು ಅವ್ರಪ್ಪ? ಆ ಯೋಗೇಶನ್ ಕೇಳ್ಬೇಕು, ಡೆಲ್ಲಿಗೆ ಯಾರ್ಯಾರು ಹೋಗಿದ್ದಾರೆ ಅವ್ರನ್ನ ಕೇಳ್ಬೇಕು, ಕರೆಕ್ಟ್ ಆಗಿ ಹೇಳ್ತಾರೆ ಅವರು. ಈಗ ಹೇಳ್ತಾ ಇದ್ದಾರೆ, ಈಗಾಗಲೇ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳು ಅವರೇ ಇದ್ದಾರೆ, ಚೇರ್ ಏನು ಖಾಲಿ ಆಗಿಲ್ಲ, ಚೇರ್ ಮೇಲೆ ಅವರೇ ಕೂತ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಇವತ್ತು ಈ ಕೋವಿಡ್ ಇದರಿಂದ ಇವತ್ತು ಜನರು ಸಾವು ನೋವುಗಳಲ್ಲಿ ಇವತ್ತು ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲ ಆತಂಕದ ದಿನಗಳಲ್ಲಿ ಕಳೀತಾ ಇದ್ದೀವಿ. ಈಗ ಇಂಥ ಸಂದರ್ಭದಲ್ಲಿ ಅವೆಲ್ಲ ಮಾತನಾಡೋದು ಸರಿಯಲ್ಲ. ಏನು ಹೈಕಮಾಂಡ್ ಇದೆ, ಬೇರೆ ನಾಯಕರು ಕೂಡ ಈಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನು ಎಂಟಿಬಿ ನಾಗರಾಜ್ ಅವರು ವಿಧಾನಸೌಧದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಹೇಳ್ತಾ ಇದ್ದಾರೆ, ಈಗಾಗಲೇ ಸಿಎಂ ಬದಲಾವಣೆ ಆಗ್ತಾರೆ 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 ಅಂತ ತೋರಿಸ್ತಿದ್ರೆ ನೀವೇ ಯಾರು ಹೇಳಿದ್ರೆ? ಯಾರು ಹೇಳಿದ್ರು ಅವ್ರಪ್ಪ? ಆ ಯೋಗೇಶನ್ ಕೇಳ್ಬೇಕು, ಡೆಲ್ಲಿಗೆ ಯಾರ್ಯಾರು ಹೋಗಿದ್ದಾರೆ ಅವ್ರನ್ನ ಕೇಳ್ಬೇಕು, ಕರೆಕ್ಟ್ ಆಗಿ ಹೇಳ್ತಾರೆ ಅವರು. ಚಟುವಟಿಕೆ ಆಗ್ತಾ ಇದೆ. ಈಗ ಹೇಳ್ತಾ ಇದ್ದಾರೆ, ಈಗಾಗಲೇ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳು ಅವರೇ ಇದ್ದಾರೆ, ಚೇರ್ ಏನು ಖಾಲಿ ಆಗಿಲ್ಲ, ಚೇರ್ ಮೇಲೆ ಅವರೇ ಕೂತ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಇವತ್ತು ಈ ಕೋವಿಡ್ ಇದರಿಂದ ಇವತ್ತು ಜನರು ಸಾವು ನೋವುಗಳಲ್ಲಿ ಇವತ್ತು ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲ ಆತಂಕದ ದಿನಗಳಲ್ಲಿ ಕಳೀತಾ ಇದ್ದೀವಿ. ಈಗ ಇಂಥ ಸಂದರ್ಭದಲ್ಲಿ ಅವೆಲ್ಲ ಮಾತನಾಡೋದು ಸರಿಯಲ್ಲ. ಏನು ಹೈಕಮಾಂಡ್ ಇದೆ,